ನಮಸ್ತೆ. ವಾಸ್ತವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು. ಓದುತ್ತಿರುವ ಕತೆ ಉಗ್ರಪ್ಪನ ಉಗಾದಿ, 194ನೇ ಸರಣಿ ಕಾರ್ಯಕ್ರಮ. ಉಗ್ರಪ್ಪನ ಉಗಾದಿ. ಚಾಮಣ್ಣನವರು ಹೇಳಿದ ರಂಗಪ್ಪನ ದೀಪಾವಳಿಯ ಕಥೆಯನ್ನು ನಾನು ಬರೆದಾಗ ಈ ಹೊಸ ರೀತಿಯ ಬೆರವಣಿಗೆಯಿಂದ ಬೇಸರಗೊಂಡ ಮಿತ್ರರೊಬ್ಬರು ತಾವು ಉಗ್ರಪ್ಪನ ಉಗಾದಿಯ ಕುರಿತು ಕತೆ ಬರೆಯಬೇಕಾಗುತ್ತದೆ ಎಂದು ಹೇಳಿದರಂತೆ. ವೆಂಕಟರಾಯನ ಪಿಶಾಚವನ್ನು ವರ್ಣಿಸುತ್ತಾ ನಾನು ಇದಕ್ಕೆ ಪ್ರತಿಯಾಗಿ ಶ್ರೀಕಂಠಯ್ಯನ ಭೇತಾಳವನ್ನು ಯಾರಾದರೂ ಬರೆದರೆ ನನಗೆ ಸಂತೋಷ ಎಂದೆ. ಈಚೆಗೆ ಯಾರೋ ಮಿತ್ರರು ಶ್ರೀಕಂಠಯ್ಯನ ಭೇತಾಳ ಎಂದು ಹೆಸರಿಟ್ಟು ಒಂದು ಕತೆ ಬರೆದಂತೆ ಕಾಣುತ್ತದೆ. ಉಗ್ರಪ್ಪನ ಉಗಾದಿ ಇನ್ನು ಕಥೆಯಾಗಿ ಬಂದಿಲ್ಲ. ಇದಕ್ಕೆ ತಕ್ಕ ಹಾಗೆ ನಮ್ಮೂರ ಪಕ್ಕದ ಮದರಂಗಿ ಪಟೇಲನ ಹೆಸರು ಉಗ್ರಪ್ಪ. ನಾನು ಕೆಲವು ದಿನಗಳ ಹಿಂದೆ ಅವನನ್ನು ನೋಡುವುದಕ್ಕೆ ಹೋಗಿದ್ದಾಗ ಅವನ ಜೀತದ ತಿಮ್ಮ ಅವನ ಹತ್ತಿರ ಮಾತನಾಡುತ್ತಿದ್ದನು. ಉಗ್ರಪ್ಪನಿಗೆ ಬಹಳ ಬೇಸರವಾಗಿದ್ದಂತೆ ಕಂಡಿತು. ಏನು ಉಗ್ರಪ್ಪ, ತುಂಬಾ ಬೇಸರವಾಗಿರುವಂತೆ ಕಾಣುತ್ತದಲ್ಲ ಎಂದೆ. ಅವನು, ಏನು ಸ್ವಾಮಿ ಮಾಡೋದು, ಊರಾಗಿನ ಮಂದಿ ನನಗೆ ದಿನ ಉಗಾದಿ ಮಾಡ್ತಾರೆ ಎಂದ. ಉಗಾದಿ ಅಂದರೆ ಊರಿಗೆಲ್ಲ ಹಬ್ಬ. ಮದರಂಗಿಯ ಗೌಡನಿಗೆ ಬರೀ ಆಯಾಸ. ಮನೆಯ ತಾಯಿ ಕಷ್ಟಪಟ್ಟು ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸಿ ತಾನು ಆಯಾಸವನ್ನು ಮಾತ್ರ ಉಣುವಂತೆ ಮದರಂಗಿಯಲ್ಲಿ ಉಗ್ರಪ್ಪನ ಬಾಳು. ಬೇರೆ ಒಬ್ಬ ಉಗ್ರಪ್ಪನ ಉಗಾದಿಯನ್ನು ನಮ್ಮ ಸ್ನೇಹಿತರು ಯಾರಾದರೂ ವರ್ಣಿಸುವ ಮೊದಲು ನಾನೇ ನನ್ನ ಈ ಉಗ್ರಪ್ಪನ ಒಂದು ಉಗಾದಿಯನ್ನು ವರ್ಣಿಸೋಣವೆಂದು ಯೋಚಿಸಿದ್ದೇನೆ. ಈಗ ಇದು 30 ವರ್ಷದ ಹಿಂದಿನ ಮಾತು. ಅಂದು ಯುಗಾದಿ. ಉಗ್ರಪ್ಪ ಇನ್ನು ಹಾಸಿಗೆಯಲ್ಲಿ ಮಲಗಿದ್ದಾನೆ. ವಾಸದ ಮನೆಯ ಪಕ್ಕದಲ್ಲಿ ಕೊಟ್ಟಿಗೆ. ಅಲ್ಲಿ ದನ ಏತಕ್ಕೋ ಭಯಪಟ್ಟಿರುವಂತೆ ಕಂಡಿತು. ಒಂದು ಹಸು ಅಂಬಾ ಎಂದು ಕೂಗಿಕೊಂಡಿತು. ಗೌಡನು ಎದ್ದನು. ಬಾಗಿಲ ಬಳಿಗೆ ಹೋಗಿ, ಎಲ್ಲಾ ಮಾರ, ಯಾಕೋ ದನ ಬೆದರುತ್ತದೆ, ಚಿರತೆ ಗಿರ್ತೆ ಬಂತೇನೋ ನೋಡು ಎಂದು ಕೂಗಿದನು. ಮಾರನ ಸೊಲ್ಲಿಲ್ಲ. ಏನಾಯಿತೋ ಎಂದು ಉಗ್ರಪ್ಪ ತಾನೇ ಹೋಗಿ ಕೊಟ್ಟಿಗೆಯ ಬಾಗಿಲನ್ನು ತೆಗೆದು ಒಳಕ್ಕೆ ಹೋದನು. ಎಲ ಮಾರ ಎಂದು ಕೂಗಿದನು. ದನವೆಲ್ಲ ಮಲಗಿದ್ದವು. ಒಂದು ಕರು ಬಿಚ್ಚಿಕೊಂಡು ಓಡಾಡುತ್ತಿತ್ತು. ಅದರ ತಾಯಿ ಗೊತ್ತಿನ ಬಳಿ ನಿಂತು ಬೆದರಿಸುತ್ತಿತ್ತು. ಗೌಡನ ಧ್ವನಿ ಕೇಳಿ ಹಸು ಸ್ವಲ್ಪ ಸುಮ್ಮನಾಯಿತು. ಕರು ಬಳಿಗೆ ಬಂದಿತು. ಗೌಡನು ಮತ್ತೆ ಮಾರ ಮಾರ ಎಂದು ಕೂಗಿದನು. ಈ ವೇಳೆಗೆ ಗೌಡನ ತಮ್ಮ ಇವನ ಧ್ವನಿಯನ್ನು ಕೇಳಿ ಮನೆಯಿಂದ ಬಂದಿದ್ದವನು. ಏನಣ್ಣ ಯಾಕೆ ಎಂದನು. ಗೌಡ, ನೋಡು, ಇಲ್ಲೆಲ್ಲಾದರೂ ಚಿರತೆ ಗಿರ್ತೆ ಬಂದಿತ್ತೇನೋ. ಹೋದ ವರ್ಷ 2 ದನ ಕಳೆದುಕೊಂಡಂತಾಯ್ತು. ಈ ಸಲ ಉಗಾದಿಗೇನೆ 1 ಜೀವ ಬಲಿ ಕೊಡೋ ಹಂಗಾದೀತು. ಆ ಮಾರ ಎಲ್ಲಿ ಎಂದನು. ತಮ್ಮ, ಮಾರ ಎಲ್ಲಿ? ಮಾರ ಅಲಿಂಗಿ ಮನೆಯಲ್ಲಿ. ದನ ಏನಾದ್ರೆ ಅವನಿಗೇನು, ನಿವಾಳಿಸ್ತೀನಿ, ಆಗ ತಿಳಿತದೆ ಎಂದನು. ಕೊಟ್ಟಿಗೆಯ ಯೋಗಕ್ಷೇಮವನ್ನು ತಮ್ಮನ್ನು ನೋಡಿಕೊಳ್ಳುತ್ತಾನೆಂದು ಉಗ್ರಪ್ಪ ಮನೆಯ ಮುಂದೆ ಬಂದನು. ಬೆಳಕು ಹರಿಯುವುದಕ್ಕೆ ಮೊದಲಾಗಿತ್ತು. ನೀರಗಂಟಿ ಮುನಿಯ ಬಂದನು. ಏನಪ್ಪ, ಈ ಚಿನ್ನಪ್ಪನ ತಂಟೆ ಬಾಳ ಆಯ್ತು. ಇವನ ಗದ್ದೆಗೆ ಒಂದಿನ, ರಾಮಪ್ಪನ ಗದ್ದೆಗೆ ಒಂದಿನ ನೀರು ಕೊಡೋದು ಅಂತ ಹೇಳಿದ್ಯಲ್ಲ, ನಿನ್ನೆ ಸಂಜೆಯಾಗ ಇವನ ಗದ್ದೆಗೆ ನೀರು ನಿಲ್ಲಿಸಿ ರಾಮಪ್ಪನ ಗದ್ದೆಗೆ ತಿರುವಿದೆ. ಬೆಳಗಾಗ ಹೋಗೋ ವೇಳೆಗೆ ಇವನ ಗದ್ದೆಗೆ ನೀರು ಹರಿತಾ ಅದೆ. ಅಲ್ಲೇ ನಿಂತಿದ್ದೆ. ಚಿನ್ನಪ್ಪ ಬರ್ತಾನೆ, ನನ್ ನೋಡಿ, ಇದೇನಯ್ಯ ತರ್ತಿ ತಪ್ಪಿ ನನ್ ಗದ್ದೆಗೆ ನೀರು ಬಿಟ್ಟು ಬಿಟ್ಟಿದೀಯಲ್ಲ ಅಂತಾನೆ. ನಾ ಬಿಟ್ಟೆನೋ ನೀ ಬಿಟ್ಟೆನೋ ಅಂತ ನಾ ಅಂದೆ. ನೀರಾಗಂಟಿ ಬಿಡದೀರಾ, ನೀರು ಹರಿತದೆ ಏನೋ ಅಂತ ತನ್ನ ಗದ್ದೆಗೆ ಹೋಗೋ ನೀರ ನಿಲ್ಲಿಸಿದ. ಇವನಿಗೆ ನ್ಯಾಯ ಅಂತ ಅನ್ನೋದು ಲೆಕ್ಕ ಇಲ್ಲ. ನೀರು ಬಿಡೋದು ಆಶೆಯೂ ಆಯ್ತು. ಹಿಂಗಾದ್ಮೇಲೆ ನಾಯಾಕೆ ನೀರಗಂಟಿ, ಈ ಉತ್ತಮರೇ ನೀರಗಂಟಿಗಳಾಗ್ಲಿ ಎಂದ. ಉಗ್ರಪ್ಪ, ಆಗ್ಲಿ, ಕೇಳೋಣವಂತೆ ಎಂದ. ಕೆರೆ ಕಡೆ ಹೋಗಿ ಕೈಕಾಲು ತೊಳೆದುಕೊಂಡು ಬರಬೇಕು ಎಂದು ಹೊರಟ. 3 ಮನೆಯಾಚೆ ಮರಿಯನ ಮನೆ. ಮರಿಯ ಆಗತಾನೆ ಹೊರಕ್ಕೆ ಬಂದ. ಬಂದು ಗೌಡನಿಗೆ, ಉಗ್ರಪ್ಪ, ಈ ಚಿರತೆ ಅವಳಿ ಬಾಳ ಆಯ್ತು. ಗುಡ್ಡದ ಮೇಲೆ ಮರಿ ಕಟ್ಟಿಸಿ ಬೋನಿಕ್ ಬೇಕು. ಹೊಸ ಇವತ್ತಿನಾಗೆ ಚಿರತೆ ಕೊಟ್ಟಿಗೆ ತಾವತ್ರ ಬಂದಿತ್ತು ಎಂದ. ನಿಮ್ ಕೊಟ್ಟಿಗೆ ತಾವತ್ತ ಬಂದಿತ್ತಾ? ನಮ್ ಕೊಟ್ಟಿಗೆಯಲ್ಲಿ ದನ ಬೆದರಿದವು, ಯಾಕೆ ಅಂತ ಹೋಗಿ ನೋಡಿದೆ, ತಿಳಿಲಿಲ್ಲ, ಚಿರತೆ ಇರ್ಬೋದು ಅಂದ್ಕೊಂಡೆ. ಬಂದಿತ್ತ ಬುಡ್ಡಿ ಮಗಂದು ಅಂದ. ಈ ಚಿರತೆಗಳನ್ನ ಏನ್ ಮಾಡೋದು ಅಂತ ಗೌಡನಿಗೆ ತಿಳಿಲಿಲ್ಲ. ಊರ ಹತ್ತಿರಲೇ ದೇವರು ಒಂದು ಗುಡ್ಡ ಮಾಡಿದ್ದಾನೆ. ಏನ್ ಮಾಡೋದು, ಗುಡ್ಡದ ಮೇಲೆ ಚಿರತೆ ಇದ್ದೇ ಇರ್ತದೆ. ವರ್ಷಕ್ಕೆ ಒಂದ್ಸಲ ಇವರು ಚಿರತೆ ಹಿಡಿದು ಏರ್ ಪಾರ್ವಾಟ ಮಾಡಿ ಮುಗಿಸೋದು. 3 ತಿಂಗಳಲ್ಲಿ ಇನ್ನೊಂದು ಚಿರತೆ ಗುಡ್ಡಕ್ಕೆ ಬರೋದು. ಗೌಡ, ಮದರಂಗಿ ದನ ಚಿರತೆಗೆ ಪಾಠ ಆಗ್ಬಿಟ್ಟಿದೆ, ಬೇರೆ ದನ ಇಷ್ಟು ರುಚಿ ಇಲ್ವೇನೋ ಎಂದ. ಮದರಂಗಿಯ ಊರ ಮುಂದಿನ ಕೆರೆ ಬಹು ಅಂದದ ಕೆರೆ. ಅದರ ಕಟ್ಟೆಯ ಕೊನೆಗೆ ಒಂದು ಅರಳಿಯ ಮರ. ಗೌಡನು ಕೈಕಾಲು ತೊಳೆದುಕೊಂಡು ಬಂದು ಅರಳಿಯ ಮರಕ್ಕೆ ಕೈ ಮುಗಿದು ಪ್ರದಕ್ಷಿಣೆ ಹಾಕಿ ತಣ್ಣನೆ ಬೀಳಿಸುತ್ತಿದ್ದ ಗಾಳಿಗೆ ಮೈಕೊಟ್ಟು ಸೂರ್ಯನು ಹುಟ್ಟುವುದನ್ನು ನೋಡುತ್ತಾ ಕುಳಿತನು. ತಣ್ಣನೆ ಗಾಳಿ ಬಲಗಡೆಯಿಂದ ಹೊಸ ಹಳ್ಳಿಯ ತೋಟಗಳ ಕಡೆಗೆ ಹಾಯ್ದು ಬರುತ್ತಿತ್ತು. ಅರಳಿಯ ಮರದ ಎಲೆ ಇನ್ನೂ ಎಳೆಯದು. ಗಾಳಿಯಲ್ಲಿ ಮರ ಮಾಡುತ್ತಿದ್ದ ಶಬ್ದ ತೀರ ಮೆದುವಾಗಿತ್ತು. ಇನ್ನೂ ಕೆಂಪಾಗಿದ್ದ ತಳಿರು
ಗಾಳಿ ಸೋಕಿದರೂ ಶಬ್ದ ಮಾಡುತ್ತಿರಲಿಲ್ಲ. ಭಾವವಿದ್ದರೂ ಮಾತನ್ನರಿಯದ ಹಸುಳೆಯಂತೆ. ಕಟ್ಟೆಯ ಆಚೆಯ ಕೊನೆಗೆ ಒಂದು ತೋಪು, ಅದರಲ್ಲಿ ಮಾವು ಇಪ್ಪೆ ತುಂಬ ಹಸುರೊಡೆದು ರಮ್ಯವಾಗಿದ್ದವು. ಕೆಲವು ಮಾವು ಕಾತಿದ್ದವು, ಕೆಲವದರಲ್ಲಿ ಇನ್ನೂ ಹೂವು. ಇಪ್ಪೆಯ ಹೂವಿನ ಕಂಪು ಗಾಳಿಯಲ್ಲಿ ಆಗಾಗ ಬಂದಂತೆ ಆಗುತ್ತಿತ್ತು. ಅದು ಎದುರ ಆ ತೋಪಿನ ಇಪ್ಪೆಯಲ್ಲಿ ಇಪ್ಪೆಯದು ಇರಲಾರದು. ಬಲಗಡೆಯ ಹೊಸಹಳ್ಳಿಯ ತೋಪಿನ ಇಪ್ಪೆಯದು ಇರಬೇಕು. ತಗ್ಗಿನಲ್ಲಿ ಹೊಂಗೆಯ ಸಾಲು, ಎಲೆ ಬಣ್ಣ ಬಣ್ಣ, ಕೆಳಗೆ ಹೂವಿನ ಹಾಸು. ಕೆರೆಯಲ್ಲಿ ನೀರು ಕಡಿಮೆಯಾಗುತ್ತಾ ಬಂದಿತ್ತು. ಇರುವಷ್ಟನ್ನು ಜತನದಿಂದ ಬಳಸಿಕೊಂಡು ಮಳೆ ಬರುವವರೇ ದನಕರುವನ್ನು ಕಾದುಕೊಳ್ಳಬೇಕು. ಮೂಡಲು ಕೆಂಪೇರಿತು, ಬೆಳಗಾಯಿತು. ಸೂರ್ಯನು ನೆಲದ ಅಂಚಿನಿಂದ ಮೆಲ್ಲನೆ ಮೇಲೆದ್ದನು. ಅವನ ಚಕ್ರದ ಮೇಲೆ ರೇಖೆಯ ಆ ಅಂಚಿನಿಂದ ಎದ್ದು ಕಂಡ ಕ್ಷಣವೇ ಉಗ್ರಪ್ಪ ಎದ್ದು ಕೈ ಜೋಡಿಸಿ ನಿಂತನು. ಮಂಡಲ ಸಂಪೂರ್ಣವಾಗಿ ಕಾಣುವವರಿಗೆ ಹಾಗೆಯೇ ನಿಂತಿದ್ದು ನಂತರ ಕಟ್ಟೆಯ ಮೇಲೆ ನಡೆಯುತ್ತಾ ಹೊರಟನು. ನೀರಗಂಟಿ ಮುನಿಯ ಇದುವರೆಗೆ ಅಲ್ಲಿಯೇ ಎಲ್ಲೋ ದೂರದಲ್ಲಿ ಇದ್ದು ಗೌಡನು ಕಟ್ಟೆಯ ಮೇಲೆ ಹೊರಟ ಒಡನೆ ಬಂದು ಹಿಂದೆ ನಡೆದನು. ಗೌಡ, ನೀರು ಜತನವಾಗಿ ನೋಡಿಕೊಳ್ಳಬೇಕು ಮುನಿಯ ಎಂದನು. ಮುನಿಯ, ಹೌದಪ್ಪ, ಆ ಚಿನ್ನಪ್ಪನಿಗೆ ಸ್ವಲ್ಪ ಹೇಳು ಎಂದನು. ಚಿನ್ನಪ್ಪನ ಗದ್ದೆ ದೂರದಲ್ಲಿ ಕಾಣುತ್ತಿತ್ತು. ಗೌಡ ಅದರ ಕಡೆ ನೋಡಿದನು. ಅದರ ತೆವರಿನ ಮೇಲೆ ಒಂದು ಗರುಡ ಪಕ್ಷಿ ಕುಳಿತಿತ್ತು. ಇವನು ಅತ್ತ ನೋಡುವ ಹೊತ್ತಿಗೆ ಸರಿಯಾಗಿ ಅದು ಮೇಲೆದ್ದು ಒಂದು ಸುತ್ತು ಹಾಕಿ ಗದ್ದೆಯ ಬಯಲಿನಲ್ಲಿ ಬೇರೊಂದು ಕಡೆ ಇಳಿಯಿತು. ಗೌಡನು ಕ್ಷೇಮಕಾರಿಯ ದರ್ಶನ ಇಷ್ಟು ಬೇಗ ಆಗುತ್ತದೆ ಎಂದುಕೊಳ್ಳಲಿಲ್ಲ. ಅವನಿಗೆ ಬಹು ಸಂತೋಷವಾಯಿತು. ಅವನು ಪಕ್ಷಿಗೆ ಕೈ ಮುಗಿದು ಪಕ್ಷಿರಾಜಾಯತೇ ನಮಃ ಎಂದು ಮೂರು ಸಲ ಮಂತ್ರದಂತೆ ಉಸುರಿದನು. ಪಕ್ಷಿ ಆಕಾಶದಲ್ಲಿ ಸುತ್ತುವುದನ್ನು ಮುಗಿಸಿ ನೆಲಕ್ಕೆ ಇಳಿಯುವವರೆಗೆ ಅದನ್ನು ನೋಡುತ್ತಿದ್ದು ಆಮೇಲೆ ಕಟ್ಟೆಯ ಮೇಲೆ ಮುಂದೆ ಸಾಗಿದನು. ಎದುರಿಗೆ ರಾಮಶಾಸ್ತ್ರಿಗಳು ಬಂದರು. ಗೌಡನು ಅವರಿಗೆ ನಮಸ್ಕಾರ ಮಾಡಿದನು. ಶಾಸ್ತ್ರಿಗಳು, ಏನು ಉಗ್ರಪ್ಪ, ಕಟ್ಟೆ ನೋಡ್ತಿದ್ದೀಯಲ್ಲ, ಈ ಸಲ ಮಣ್ಣಿನ ಕೆಲಸ ಇನ್ನೂ ತೊಡಗಿಲ್ಲ ಎಂದರು. ಗೌಡ, ಆಯಿತು, ನೀರು ಇನ್ನು ಸ್ವಲ್ಪ ಇಳಿದ ಮೇಲೆ ಆಗಬೇಕಾಗಿರೋ ಸ್ವಲ್ಪ ಕೆಲಸ ಮಾಡಿಬಿಡ್ತಾರೆ ಎಂದ. ಏನೋ ನಮ್ಮೂರ ಪುಣ್ಯ, ಇಂಥ ಕೆಲಸ ಸುಲಭವಾಗಿ ಆಗ್ತಾ ಇದೆ. ಮಾದಾವರದ ಕೆರೆ ಕೆಲಸಕ್ಕೆ ಏನು ತೊಂದರೆಯಾಗಿದೆ ನೋಡಬೇಕು. ಗ್ರಾಮದವರು ಮಾಡಲಿಲ್ಲ ಅಂತ ಸರ್ಕಾರದವರೇ ಮಾಡಿಸಿ ಖರ್ಚನ್ನ ದಂಡ ವಸೂಲು ಮಾಡ್ತಾರಂತೆ. ನಮ್ಮೂರಲ್ಲಿ ಇಂಥ ಮಾತು ಆದರೆ ನಾವು ಉಳಿಯೋದು ಹೇಗೆ? ಮಾದಾವರದವರು ಪುಣ್ಯವಂತರು, ಪುಂಡು ಮಾಡಬಹುದು. ಬಡತನದವರು ಕಂದಾಯ ಕೊಡೋದೇ ಕಷ್ಟ. ಇನ್ನು ದಂಡ ತೆತ್ತು ಏನನ್ನ ದಂಡ ಏನನ್ನ ತೆತ್ತು ಬದುಕೋದು ಎಂದ ಗೌಡ. ಶಾಸ್ತ್ರಿಗಳು ಗೌಡರು ಆ ಮಾತು ಈ ಮಾತು ಸ್ವಲ್ಪ ಹೊತ್ತು ಆಡಿದರು. ಆಮೇಲೆ ಶಾಸ್ತ್ರಿಗಳು, ನಮ್ಮ ಮಗಳನ್ನ ಗಂಡನ ಮನೆಗೆ ಕಳಿಸಬೇಕಾಗಿದೆ. ನಮ್ಮ ಬೀಗಿತಿಯ ಮೈಗೆ ಚೆನ್ನಾಗಿಲ್ವಂತೆ, ಅಣಿಯಂದರು ಹೇಳಿ ಕಳಿಸಿದ್ದಾರೆ. ಬಂದು ಕರ್ಕೊಂಡು ಹೋಗಿದ್ದರೆ ಆಗಿತ್ತು, ಬರಲಿಲ್ಲ. ಈ ಹುಡುಗಿ ಬೇಗನೆ ಹೋಗ್ಬೇಕಪ್ಪ, ಇಲ್ದಿದ್ರೆ ಕೋಪ ಮಾಡ್ತಾರೆ ಅಂತ ಹೇಳ್ತಾ ಇದೆ ಎಂದರು. ಗೌಡ, ಹುಡುಗಿ ಹಂಗೆ ತಾನೇ ಅನ್ಬೇಕು, ಕಳಿಸ್ಬೋದಲ್ಲ ಎಂದನು. ಶಾಸ್ತ್ರಿಗಳು, ಊರಲ್ಲಿ ಇರೋ ನಾಲ್ಕು ಗಾಡಿ ಅತ್ತ ಇತ್ತ ಬಾಡಿಗೆಗೆ ಹೊಡಿತಾ ಇವೆ. ನನಗಾಗಿ ಅವರು ಬಾಡಿಗೆ ಬಿಡೋ ಹಾಗಿಲ್ಲ. ನನಗೆ ಅಂತ ಅವರು ಒಂದು ದಿನ ಬಂದರೆ ಅವರು ಬಿಡೋ ಬಾಡಿಗೆ ನಾನು ಕೊಡೋ ಹಾಗಿಲ್ಲ. ಹುಡುಗಿ ಬೇರೆ ಬಸುರಿ ಅಂತ ಕಾಣ್ತದೆ. ಈರಮ್ಮ ಗೌಡನ್ನ ಕೇಳಿ ಒಂದು ದಿನ ಕುದುರೆ ತಕ್ಕೋತೀನಿ, ಹೋಗೋಣ ಬಂತೆ ಅಂತ ಹೇಳಿದ್ದೀನಿ. ನೀನು ಸ್ವಲ್ಪ ಮನಸ್ಸು ಮಾಡಿದರೆ ಅವಳನ್ನು ಅವಳ ಮನೆಗೆ ಸೇರಿಸಬಹುದು ಎಂದರು. ಗೌಡ, ಅದಕ್ಕೇನಂತೆ, ಎಂದು ಎಂದು ಬೇಕಾದರೂ ತಕ್ಕೊಳ್ಳಿ. ಮದರಂಗಿ ಹೆಣ್ಮಗಳು ಗಂಡನ ಮನೆಗೆ ಹೋಗಬೇಕಾದ್ರೆ ಕುದುರೆ ಇಲ್ವೇ, ನನ್ನ ಮಾತು ಹೇಗಾದರೂ ಆಗ್ತದೆ ಎಂದನು. ಶಾಸ್ತ್ರಿಗಳು, ಏನೋ ಅಪ್ಪ, ನೀನು ಗೌಡನಾಗಿ ಇರೋ ಹೊತ್ತಿಗೆ ನಮಗೆಲ್ಲ ಧೈರ್ಯ, ಕಷ್ಟಕ್ಕೆ ನಿಷ್ಠೂರಕ್ಕೆ ಆಗ್ತೀಯಾ ಎಂದರು. ಗೌಡ, ಯಾರ ಧರ್ಮಕ್ಕೆ ಮಾಡಿ ಏನು, ಮಧುರಂಗಿಯ ಗೌಡ ಒಳ್ಳೆಯವನು ಅಂತಾರಲ್ಲ, ಕುದುರೆ ಇಲ್ಲ ಅಂದ್ರೆ ಅವನು ಎಲ್ಲರ ಹಂಗಾದ. ನಿಮ್ಮ ತೋಟಕ್ಕೂ ನುಗ್ಗಿರ್ತದೆ ನಮ್ಮ ಕುದುರೆ ಒಂದಲ್ಲ ಒಂದಿನ, ಶಾರದಮ್ಮನ ಬೆನ್ಮೇಲೆ ಕೂರಿಸ್ಕೊಂಡು ತೋಂಡು ಮೇಯ್ದು ಸಾಲ ತೀರಿಸ್ತದೆ ಎಂದ. ರಾಮಶಾಸ್ತ್ರಿ ನಕ್ಕು ಮುಂದುವರಿದರು. ಗೌಡನು ಕೆರೆಯ ಆಚೆ ತೋಪಿನಲ್ಲಿ ಅದರ ಆಚೆಯ ಮಾಳದಲ್ಲಿ ಸ್ವಲ್ಪ ಹೊತ್ತು ತಿರುಗಿ ಸುತ್ತ ನೋಡಿ ಊರ ಕಡೆಗೆ ಮರಳಿ ತಿರುಗಿದನು. ಆ ದಿವಸ ಯುಗಾದಿ ಎಣ್ಣೆ ಹಚ್ಚಿಕೊಳ್ಳಬೇಕು ಎಂದು ಅವನ ಹೆಂಡತಿ ಅವನಿಗೆ ಹಿಂದಿನ ರಾತ್ರಿ ಅಪ್ಪಣೆ ಮಾಡಿದ್ದಳು. ದನ ಬೆದರದಿದ್ದರೆ ಅವನು ಇನ್ನೂ ಸ್ವಲ್ಪ ಹೊತ್ತು ಹಾಸಿಗೆಯಲ್ಲೇ ಇದ್ದು ಪ್ರಾಯಶಃ ಗೆದ್ದವಡನೆ ಸ್ನಾನ ಮುಗಿಸುತ್ತಿದ್ದ. ಚಿರತೆ ಬಂದು ಅದು ತಪ್ಪಿತ್ತು. ಮನೆಗೆ ಹೋಗಿ ಸ್ನಾನ ಮುಗಿಸೋಣವೆಂದು ಸ್ವಲ್ಪ ಬೇಗನೆ ನಡೆದ. ಊರ ಮುಂದೆ ಬರುವ ವೇಳೆಗೆ ತಾಲೂಕಿನ ತೈನಾತಿ ಜವಾನನೊಬ್ಬ ಅವನನ್ನು ಎದುರುಗೊಂಡ. ಗೌಡ ಅವನನ್ನು, ಏನು ಮುಕ್ಕಣ್ಣ, ಹಬ್ಬದ ದಿನ ಬಂದೆ ಎಂದ. ಜವಾನ, ಈ ಸಲ ಸುಬೇದಾರ ಯುಗಾದಿ ಬೆಲ್ಲ ಕೊಡೋದಕ್ಕೆ ಗುರುಸಂದ್ರದ ಪಟೇಲ ಬೆಲ್ಲ ಕಳಿಸ್ತಾನೆ ಅಂತ ಹೇಳಿದ್ದ. ಗ್ರಾಮದಲ್ಲಿ ಎತ್ತಿದ್ದ ಬೆಲ್ಲ ಶಾನುಭೋಗರ ಮನೆಯಲ್ಲಿ ಇಟ್ರು. ಶಾನುಭೋಗರು ತಿಳಿದ ಹಾಗೆ ಪ್ರಸ್ತದಲ್ಲಿ ಅರ್ಧ ಬಳಸಿಬಿಟ್ರಂತೆ. ಹತ್ತು ಮುದ್ದೆ ಬೆಲ್ಲ ಕಡಿಮೆ ಬಂದಿದೆ. ಶೇಖದಾರು ಎಲ್ಲ ಮದರಂಗಿಗೆ ಹೋಗಿ ಉಗ್ರಪ್ಪನವ್ರನ್ನ ಕೇಳಿ ಹತ್ತು ಮುದ್ದೆ ಬೆಲ್ಲ ತಗಿಸ್ಕೊಂಡು ಬಾ ಅಂತ ಅಂದ್ರು ಎಂದ. ಗೌಡನು, ಹೌದಪ್ಪ, ನಮ್ಮೂರು ಚಿಕ್ಕ ಊರೇ, ನಮ್ಮ ಸರ್ತಿ ಬೆಲ್ಲ ಕೊಡೋದೇ ನಮ್ಗೆ ಕಷ್ಟವಾಗ್ತದೆ, ಬೇರೆಯವರಿಗೆ ಸರ್ತಿಗೆ ಏನ್ ಮಾಡುವುದು ಅಂತ ಹೇಳುತ್ತಾ, ಹತ್ತು ಮುದ್ದೆ ಸಾಕೋ, ಶೇಖದಾರ್ಗೆ ಸ್ವಲ್ಪ ಬೇಕೋ ಎಂದನು. ಸೇವಕನು, ಅದೆಲ್ಲ ನಿಮ್ಮಿಷ್ಟ, ನಿಮ್ಗೆ ತಿಳಿಯದೆ ಎಂದನು.
ಗೌಡನು ಊರೊಳಗೆ ಹೋಗಿ ಚಾವಡಿಯಲ್ಲಿ ಕುಳಿತನು. ಅಲ್ಲಿ ಬಂದ ಯಾರನ್ನೋ ಕರೆದು ನಾಲ್ಕು ಕುಳಗಳ ಹೆಸರು ಹೇಳಿ ಅವರನ್ನು ಸ್ವಲ್ಪ ಬರಹೇಳು ಎಂದನು. ತೈನಾತಿಯವನು ಚಾವಡಿಯ ಮುಂದೆ ಬಂದು ಕುಳಿತನು. ಅಷ್ಟೊತ್ತಿಗೆ ರಾಮಪ್ಪನು ಚಿನ್ನಪ್ಪನು ಕೂಗಾಡುತ್ತಾ ರಂಪು ಮಾಡುತ್ತಾ ಚಾವಡಿ ಬಳಿ ಬಂದರು. ರಾಮಪ್ಪ, ಈಕೋ ಗೌಡ್ರು ಇಲ್ಲಿಯೇ ಇದ್ದಾರೆ, ಹೇಳು, ನ್ಯಾಯ ತೀರಿಸಲಿ ಎಂದನು. ಆ ವೇಳೆಗೆ ರಾಮಶಾಸ್ತ್ರಿಯು ಪುರೋಹಿತ ಶ್ಯಾಮಭಟ್ಟರು ಚಾವಡಿಗೆ ಬಂದರು. ಗೌಡನು ಹೇಳಿ ಕಳಿಸಿದ್ದ ಕುಳಗಳು ಒಂದೊಂದಾಗಿ ಬಂದವು. ರಾಮಪ್ಪ ಚಿನ್ನಪ್ಪ ತನ್ನ ನ್ಯಾಯದ ಮಾತನ್ನು ಎತ್ತಿದರು. ಗೌಡನು ಸ್ವಲ್ಪ ಇರಿ ಎಂದು ಅವರಿಗೆ ಹೇಳಿ ಸುಬೇದಾರರು ದಾನ ಮಾಡುವುದಕ್ಕೆ 10 ಮುದ್ದೆ ಬೆಲ್ಲ ಬೇಕಾಗಿದೆ ಎಂದು ಶೇಖಾದಾರರಿಗೆ 2 ಮುದ್ದೆ ಕಳಿಸುವುದು ಚೆನ್ನಾಗೆಂದು ಹೇಳಿ ಆ 4 3 ಮುದ್ದೆ ಬೆಲ್ಲ ತರಬೇಕಾಗಿ ಏರ್ಪಾಡು ಮಾಡಿದನು. ಅವರು ಸುಮ್ಮನೆ ಒಪ್ಪಲಿಲ್ಲ. ಸರತಿಯ ವರ್ಷದಲ್ಲಿ ಕೊಟ್ಟದ್ದಾಯಿತು, ತಿರುಗಿ ಇದೇನು ಸುಲಿಗೆ ಎಂದು ಗುಣಗಿದರು. ಗೌಡನು ಇನ್ನೂ ಸ್ವಲ್ಪ ಮಾತನಾಡಿ ಅವರು 2 ಮುದ್ದೆ ತರಬೇಕೆಂದು ತಾನು 4 ಮುದ್ದೆ ಕೊಡುವುದಾಗಿ ತ್ಯರ್ಥ ಮಾಡಿದನು. ಮುನಿಯನನ್ನು ಕರೆದು ಮನೆಗೆ ಹೋಗಿ 4 ಮುದ್ದೆ ಬೆಲ್ಲ ತೆಗೆದುಕೊಂಡು ಬಾ ಅಂತ ಹೇಳಿದನು. ಬೆಲ್ಲದ ವ್ಯವಸ್ಥೆ ಆದ ಮೇಲೆ ಶಾಸ್ತ್ರಿಗಳು ನೀನು ಕೊಡ್ತೀಯಾ ಅಂತ ಇವರ ಮಾತಿಗೆ ಮುಂಚೆ ನಿನಗೆ ಹೇಳಿ ಕಳಿಸ್ತಾರೆ ಎಂದರು. ಪುರೋಹಿತರು, ಗೌಡ ಅವರಂತೆ ನಡೆದುಕೊಳ್ಳುತ್ತಿರುವುದರಿಂದ ಊರನ್ನು ಅವರು ಬಾಳಿಸ್ತಾ ಇದ್ದಾರೆ. 300 ಗ್ರಾಮದ ದನಿಗಳು ಈ ವರ್ಷ ಮದರಂಗಿಗೆ ಬಾವಿ ಮಾಡಿಕೊಟ್ಟರು. ಎಲ್ಲ ಊರಿಗೂ ಕೊಟ್ಟರೆ ಊರವರೇ ಬಾವಿ ತೆಗಿಬೇಕು ಎಂದರೆ 10 ಮುದ್ದೆ ಬೆಲ್ಲದಲ್ಲಿ ಆಗ್ತದೆಯೇ ಎಂದರು. ಶಾಸ್ತ್ರಿಗಳು, 300 ಗ್ರಾಮದ ದನಿಗಳು ಬಾವಿನ ತಮ್ಮ ಸಂಬಳದಿಂದ ಮಾಡಿಸಿದರೆ, ಸರ್ಕಾರದ ದುಡ್ಡಿನಲ್ಲಿ ಮಾಡಿಸಿದರು ಎಂದರು. ಗೌಡ, ಸರ್ಕಾರದ ದುಡ್ಡು ಬಂದು ನಮ್ಮೂರಲ್ಲಿ ಬಾವಿ ಆಗಬೇಕಾದದ್ದು ಏನಿತ್ತು? ಮೋಡ ಹೇಳ್ತದೆ, ನೀರು ಹೊತ್ತು ನಿಲ್ತದೆ, ಗಾಳಿ ಎತ್ತಲಾಗಿ ಬೀಸಿ ಅದನ್ನು ಒಯ್ಯುತ್ತದೋ ಅತ್ತಲಾಗೆ ಬಂದು ಸುರಿಯುತ್ತದೆ. ಗಾಳಿನ ನಮ್ಮ ಕಡೆ ಮಾಡಿಕೋಬೇಕು. 10 ಮುದ್ದೆ ಬೆಲ್ಲ ಮುಖ ನೋಡಿ ದನಿಗಳನ್ನ ಮೇಲೆ ಹಾಕಿಕೊಳ್ಳೋದೆ ಎಂದ. ಆಮೇಲೆ ಚಿನ್ನಪ್ಪನನ್ನು ಕುರಿತು, ಏನಯ್ಯ ಚಾವಡಿಲಿ ಕುಳಿತು ಮಾಡಿದ ನ್ಯಾಯನ? ನೀ ಒಬ್ಬ ಮುರಿದಿಯಂತೆ, ಊರು ಹೇಗೆ ಬಾಳೋದು ಎಂದ. ಮೊದಲನೇ ಚಿನ್ನಪ್ಪ ತಾನು ಹಾಗೆ ಮಾಡಲಿಲ್ಲ. ಮುನಿಯ ತನ್ನ ಗದ್ದೆಗೆ ಹರಿಯುತ್ತಿದ್ದ ನೀರನ್ನು ನಿಲ್ಲಿಸದೆ ಮರೆತಿರಬೇಕು ಎಂದು ಸಾಧಿಸಿದ. ಮುನಿಯನು ಇದು ತೀರಾ ಸುಳ್ಳು ಎಂದು ಒದರಿದ ಮೇಲೆ ಕಟ್ಟೆ ತಾನಾಗಿಯೇ ಎಲ್ಲೋ ಹರಿದಿರಬೇಕು ಎಂದು ಸೂಚನೆ ಮಾಡಿದ. ಮುನಿಯನು ಇದೂ ಸುಳ್ಳು ಎಂದ ಮೇಲೆ ತನ್ನ ಆಳು ಎಲ್ಲೋ ತಿಳುವಳಿಕೆ ಇಲ್ಲದ ನೀರು ಬಿಟ್ಟಿರಬೇಕು ಎಂದು ತಪ್ಪನ್ನು ಅರ್ಧ ಮನಸ್ಸಿನಿಂದ ಒಪ್ಪಿಕೊಂಡ. ಗೌಡನು, ಇದೆಲ್ಲ ಬಹುದೊಡ್ಡ ಮಾತಾಯಿತು. ಚಾವಡಿಯಲ್ಲಿ ಕುಳಿತು ಮಾಡಿದ ನ್ಯಾಯನ ಒಬ್ಬ ಬೇಸಾಯಗಾರ ಮುರಿಯಬಹುದಾದರೆ ಚಾವಡಿ ಯಾಕೆ ಎಂದ. ಚಿನ್ನಪ್ಪ, ಚಾವಡಿ ಯಾಕೆ? ರೈತರ ಮನೆ ಮುರಿಯೋಕೆ ಎಂದ. ಗೌಡನು, ಯಾಕಯ್ಯ ಬಹಳ ಮಾತಾಡ್ತಿ ಎಂದ. ಚಿನ್ನಪ್ಪನಿಗೆ ಈ ವೇಳೆಗೆ ಕೋಪದಿಂದ ಬುದ್ಧಿ ಕೆಟ್ಟು ಹೋಗಿತ್ತು. ಅವನು, ಯಾತರ ಗೌಡಿಕೆ ಇದು, ಮುಟ್ಟಾಳ ಗೌಡಿಕೆ! ತನಗೆ 3 ಕೆರೆ ಬೆಳೆಗೆ ನೀರು ಬೇಕು, ರಾಮಪ್ಪನಿಗೆ 2 ಎಕರೆಗೆ, ಆದರೂ 1 ದಿನ ತನಗೆ 1 ದಿನ ರಾಮಪ್ಪನಿಗೆ ಅಂತ ಗೌಡ ನ್ಯಾಯ ಮಾಡಿದ್ದ. ಇದು ಹಾಕ್ ಸರಿ, ರಾಮಪ್ಪನಿಗೆ ಗೌಡನಿಗೆ ಸ್ವಲ್ಪ ಸಂಬಂಧ ಇತ್ತು, ಅದಕ್ಕಾಗಿ ಗೌಡ ಪಕ್ಷಪಾತ ಮಾಡಿದ್ದ. ಗೌಡ ಗೌಡ ಅಂತ ಕರೆಸ್ಕೊಳ್ಳೋದು ಸುಲಭ, ಗೌಡಿಕೆಯನ್ನು ಸರಿಯಾಗಿ ನಡೆಸ್ಕೊಳ್ಬೇಕಾದ್ರೆ ಕಷ್ಟ ಎಂದ. ಗೌಡ ಇದಕ್ಕೆ ಒಂದು ಮಾತನ್ನು ಹೇಳಿದ, ಗೌಡಿಕೆ ನೀನೇ ಮಾಡ್ತೀಯೇನಯ್ಯ? ಚಿನ್ನಪ್ಪ, ಅದು ಯಾರು ಹೇಳಿದರು? ಅಲ್ಲ ಮತ್ತೆ, 5 ದಿವಸದ ಹಿಂದೆ ಎಲ್ಲರೆದುರಿಗೆ ನ್ಯಾಯಕ್ಕೆ ಒಪ್ಪಿಕೊಂಡು ಇವತ್ತು ಪಕ್ಷಪಾತ ಅಂತೀಯಲ್ಲ. ನನ್ನ ಗೌಡಿಕೆ ಮುಟ್ಟಾಳ ಗೌಡಿಕೆ ಆದ್ಮೇಲೆ ನೀನೇ ಮಾಡಬೇಕು, ರುಸ್ತುಂ ಗೌಡಿಕೆ. ಆ ವೇಳೆಗೆ ಶಾನುಭಾಗ್ಯರು ಬಂದು ಈ ಮಾತು ಆ ಮಾತು ಎಲ್ಲವನ್ನೂ ಕೇಳಿದರು. ಚಿನ್ನಪ್ಪನೊಂದಿಗೆ ತಾವು ಮಾತನಾಡಿ ಕೊನೆಗೆ ಅವನಿಂದ ತನ್ನ ಮಾತು ತಪ್ಪು ಎಂದು ಒಪ್ಪಿಸಿದರು. ಗೌಡನನ್ನು ಕುರಿತು ಸಿಕ್ಕಾಪಟ್ಟೆ ಮಾತನಾಡಿದ್ದಕ್ಕೆ ಪ್ರಾಯಶ್ಚಿತವಾಗಿ ಗೌಡನು ಕೊಡಬೇಕಾದ 4 ಮುದ್ದೆ ಬೆಲ್ಲವನ್ನು ಚಿನ್ನಪ್ಪನು ಕೊಡಬೇಕು ಎಂದು ತೀರ್ಮಾನವಾಯಿತು ಎಂದು ನ್ಯಾಯವಾಯಿತು. ಗೌಡನು, ಇವನು ಬುದ್ಧಿ ಇಲ್ಲದೆ ಮಾತನಾಡಿದರೆ 4 ಮುದ್ದೆ ಬೆಲ್ಲತ ನಾ ಇವನಿಂದ ತಕೊಳ್ಳ. ಸುಬೇದಾರರು ಬೆಲ್ಲನ ಬ್ರಾಹ್ಮಣರಿಗೆ ದಾನ ಮಾಡ್ತಾರೆ, ಆ ಪುಣ್ಯದಲ್ಲಿ ಒಸಿ ನನಗಿರಲಿ. ನಾನು ಈ ಹೊತ್ತು ಸ್ನಾನ ಮಾಡಿ ಇಲ್ಲಿ ಬೆಲ್ಲ ಹಂಚೋದಿಲ್ವೇ? ನಮ್ಮದೇ ಬೆಲ್ಲ, ಅಲ್ಲೂ ಹಂಚಲಿ ಎಂದ. ಎಲ್ಲ ಮಾತು ಆದ ಮೇಲೆ ಊರಿನ ದೇವಾಲಯದಲ್ಲಿ ರಾಮನವಮಿಯ ಉತ್ಸವದಲ್ಲಿ ಪಾನಕ ಸೇವೆ ಚಿನ್ನಪ್ಪನದು ಎಂದು ನಿರ್ಧಾರವಾಯಿತು. ಆ ವೇಳೆಗೆ 12 ಮುದ್ದೆ ಬೆಲ್ಲ ಚಾವಡಿಗೆ ಬಂದಿತ್ತು. ಗೌಡನು ತೈನಾತ್ಯವನನ್ನು ಕರೆದು ಇದನ್ನು ಲೆಕ್ಕ ಕೊಟ್ಟು ಊರ 2 ತರುಣರ ಮೇಲೆ ಹೊರಿಸಿ ಅವನ ಹಿಂದೆ ಕಳುಹಿಸಿದನು. ಅವರು ಹೊರಡುವ ಮೊದಲು ಶೇಖಾದಾರರಿಗೆಂದು ಕೊಟ್ಟ 2 ಮುದ್ದೆಯಲ್ಲಿ ಸಣ್ಣದನ್ನು ತೈನಾತಿಯವನು ಇಟ್ಟುಕೊಳ್ಳಬಹುದೆಂದು ಅವನಿಗೆ ಹೇಳಿದನು. ಅವನು, ನಾನು ಕೇಳೋಣ ಅಂತ ಇದ್ದೆ, ನೀವೇ ಹೇಳಿದಿರಿ ಅಂತ ಸಂತೋಷಪಟ್ಟನು. ಬೆಲ್ಲವನ್ನು ಹೊರಿಸಿಕೊಂಡು ಹೋದನು. ಶಾಸ್ತ್ರಿಗಳು, ಇದರಲ್ಲಿ ಸುಬೇದಾರರಿಗೆ ಸೇರೋದೆಷ್ಟು ಬಿಡೋದೆಷ್ಟು ಎಂದರು. ಪುರೋಹಿತರು, ಜೇನು ಹರಿದೋರು ಕೈ ನೆಕ್ಕದೆ ಇರ್ತಾರೆಯೇ, ಇವನಿಗಿಷ್ಟು ಶೇಖದಾರರಿಷ್ಟು ಆದಮೇಲೆ ಉಳಿದದ್ದು ಸುಬೇದಾರರ ಮನೆ ಮುಟ್ಟುತ್ತೆ ಎಂದರು. ಶಾಸ್ತ್ರಿ, ಮುಟ್ಟಿತೋ ಇಲ್ಲವೋ ಉಗ್ರಪ್ಪ ಏನೋ ಕೇಳೋ ಹಾಗಿಲ್ಲ ಎಂದರು. ಶಾನುಭಾಗರು, ಉಗ್ರಪ್ಪ ಹಾಗೆಲ್ಲ ಬಿಡೋದಿಲ್ಲ, ತಿರುಗಿ ಸೇಬೆದಾರನ ಕಂಡಾಗ ಸುಬೇದಾರನ ಕಂಡಾಗ ಬೆಲ್ಲ ಅಷ್ಟೇನು ಹೊಸನಾಗಿರ್ಲಿಲ್ಲ, ಮೊದಲೇ ತಿಳಿದಿದ್ರೆ ಒಳ್ಳೇದು ಕಳಿಸ್ತಾ ಇದ್ದೆ ಅಂತಾನೆ, ಆಗ ಗೊತ್ತಾಗುತ್ತೆ ಮುಟ್ಟಿತ್ತೋ ಇಲ್ಲೋ ಎಂದ. ಗೌಡರು ಮೆಲ್ಲನೆ ನಕ್ಕನು. ಆ ವೇಳೆಗೆ ಗೌಡನ ಮನೆಯಿಂದ ಮಕ್ಕಳು ಬಂದು ನೀರು ಕಾದಿದೆ ಎಂದು ಹೇಳಿದರು. ಗೌಡನು ಪುರೋಹಿತನನ್ನು ಕುರಿತು, ಭಟ್ಟರೆ ಬೇಳೆ ಬೆಲ್ಲ ಮನೆಗೆ ಬಂತು ಎಂದು ಕೇಳಿದರು. ಪುರೋಹಿತರು, ಬಂದಿರಬೇಕು, ನಾನು ನೋಡಲಿಲ್ಲ ಎಂದರು. ಗೌಡನ ಮಕ್ಕಳಿಗೆ, ಎಲ್ಲ ಮನೆಗೆ ಹೋಗಿ ಭಟ್ಟರ ಮನೆಗೆ ಬೇಳೆ ಬೆಲ್ಲ ಹೋಯ್ತೆ ಅಮ್ಮನ ಕೇಳ್ಕೊಂಡ್ ಬನ್ನಿ ಎಂದರು.
ಅವರ ಮನೆಗೆ ಹೋಗಿ ತಾಯಿಯನ್ನು ಕೇಳಿ ಓಡಿ ಬಂದು ಆಗಲೇ ಕಳಿಸಿದ್ರಂತೆ ಎಂದರು. ಶಾನುಭೋಗರ ಆಮೇಲೆ ಊರಿನ ಕಂದಾಯದ ಮಾತನ್ನು ಎತ್ತಿದರು. ಎರಡು ಕಂತು ಮುಗಿಯಿತು, ಇನ್ನು ಮೂರನೇ ಕಂತು 15 ಕುಳ ಬಾಕಿ ಬಿದ್ದಿದೆ. ಈ ಸಲ ಏನಾದರೂ ಮಾಡಬೇಕು ಎಂದರು. ಗೌಡನು ಅದು ಯಾರೆಂದು ಹೆಸರುಗಳನ್ನು ವಿಚಾರಿಸಿ ಅವರಲ್ಲಿ ಯಾರು ಯಾರು ಇದ್ದರೆ ಅವರನ್ನು ಕರೆತರಬೇಕು ಎಂದು ನೀರಗಂಟಿಯವನನ್ನು ಅಟ್ಟಿದನು. ಅದರಲ್ಲಿ 8 ಜನ ಬಂದರು. ಅವರಿಗೆ ಶಾನುಭೋಗರು ಲೆಕ್ಕ ಹೇಳಿ ಅವರು ತೆತ್ತಿದ್ದ ಹಣಕ್ಕೆಲ್ಲ ವಿವರ ತಿಳಿಸಿ ಮಾತು ಮುಗಿಯುವ ವೇಳೆಗೆ ಮಧ್ಯಾಹ್ನವಾಯಿತು. ಇದೆಲ್ಲ ಆದ ಮೇಲೆ ಶಾನುಭೋಗರಯ್ಯ ಗೌಡರು ಹಬ್ಬದ ದಿನ ಕರೆಯುವುದು ಬೇಡ ಎಂದರು. ಕರೆದು ಈ ಮಾತು ಮುಗಿಸಿದ್ದಾಗಿದೆ. ಈ ಸಲದ ಕಂತು ತೆರೆದೇ ಇದ್ದರೆ ಕಚೇರಿಯಿಂದ ನೋಟಿಸ್ ಆದೀತು ಜೋಕೆ ಎಂದರು. ಅವರಲ್ಲಿ ರಾಜಪ್ಪ, ಅದೇನು ಸರಿ ಅನ್ನೀರ, ನಮಗೆ ನೀವು ಉಗಾದಿ ಮಾಡ್ದಿರಾ, ಇದ್ರೆ ಸರ್ಕಾರ ನಿಮಗೆ ಉಗಾದಿ ಮಾಡ್ತಾರೆ, ನೋಟಿಸು ಗೀಟೀಸು ಆಗೋದಕ್ಕೆ ಬಿಡಬೇಡಿರಾ ಎಂದನು. ಗೌಡನು ನೋಟಿಸ್ ಮಾಡಿಸ್ಕೊಂಡು ಕಂದಾಯ ತೆರೋಕೆ ಮದರಂಗಿ ಏನು ಮಾಧವರ ಆಯ್ತಿ, ಒಂದು ನೋಟಿಸು ಆದರೆ ನನಗೆ ಈ ಗೌಡಿಕೆ ಬೇಡ ಎಂದನು. ಗೌಡನ ಮನೆಗೆ ಹೋಗಿ ಇನ್ನು ಮೇಲೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು, ಚಾವಡಿಯಲ್ಲಿ ಚಿನ್ನಪ್ಪ ಏನೋ ಕೂಗಾಡುತ್ತಿದ್ದೇನೆಂದು ಗೌಡ ಸಮಾಧಾನವಾಗಿ ಮಾತನಾಡುತ್ತಿದ್ದಾನೆಂದು ಹೆಂಡತಿಗೆ ಆಗಲೇ ತಿಳಿದಿತ್ತು. ಗೌಡನು ಬಂದೊಡನೆ ಅವಳು, ಏನು ನಿನಗೆ ಹಬ್ಬ ಹುಣ್ಣಿಮೆ ಏನು ಇಲ್ವೋ, ಊರೆಲ್ಲ ಹಬ್ಬ, ತಲೆಗೆ ಎಣ್ಣೆ ಹಚ್ಕೊಂಡು ಮಿಂದು ಹೋಗುವುದು ಬಿಟ್ಟು ವರ್ಷದ ಗೌಡಿಕೆ ಒಂದೇ ದಿನದಲ್ಲಿ ಮುಗಿಸಬೇಕೋ, ಮಕ್ಕಳೆಲ್ಲ ಕಾದಿವೆ ಅಪ್ಪಾಜಿ ಬರಲಿ ಅಂತ, ಹೊತ್ತು ನೆತ್ತಿಗೆ ಇರಿತು ಎಂದಳು. ಗೌಡ, ನಾ ಏನೇ ಮಾಡಲಿ, ಬೆಳಗಾಗ ಎದ್ದು ಚಿರತೆ ಬಂದಿತ್ತು. ಆಮೇಲೆ ಮುನಿಯ ಚಿನ್ನಪ್ಪನ ಮೇಲೆ ದೂರು ತಂದ, ಸೈನಾತಿ ಮೂಕ ಬೆಲ್ಲ ಬೇಕು ಅಂತ ಬಂದ. ಶಾನುಭಾಗರು ಬಾಕಿ ಮಾತು ತಂದರು. ಅಂತೂ ಇಂತೂ ಚಾವಡಿ ಬಿಡೋದು ನಡು, ಮಧ್ಯಾಹ್ನ ಆಯ್ತು ಅಂದ. ಅದೇನು ಆ ಚಿನ್ನಪ್ಪ ನಿನ್ನ ಪೂರ ಬೈದ್ನಂತೆ, ನೀನು ಸುಮ್ಮನಿದ್ಯಂತಲ್ಲ, ಬೇಕು ಅಂದೋರು ಬೈಬಹುದು, ನಿನ್ ಗೌಡಿಕೇನಾ ಎಂದಳು. ಬೈಯುವಾಗ ಬೈದ, ಆಮೇಲೆ ತಂಪು ಮಾಡೋಕೆ ಒಪ್ಕೊಂಡ. ರಾಮನವಮಿ ಪಾನಕ ಈ ಸಲ ಅವನದ್ದು ಅಂದ. ಹಂಗಂದ್ರೇನು, ಒಂದು ಪಾನಕ ಪಣ್ಯಾರ ಮಾಡೋರೆಲ್ಲ ಗೌಡನ್ನ ಒಂದ್ಸಲ ಬೈಬೋದು, ಒಳ್ಳೆ ಗೌಡಿಕೆ ಇದು. ಉಗಾದಿ ಮಜ್ಜನ ನೀನ್ ನನಗೆ ಮಾತಿನಾಗೆ ಮಾಡ್ತೀಯೋ, ಎಣ್ಣೆ ಗಿಣ್ಣೆ ಹಚ್ತೀಯೋ ಎಂದನು. ಹೆಂಡತಿ ಈ ವೇಳೆಗೆ ಒಂದ್ ಕಡೆ ಮಣೆ ಇಟ್ಟು ಎಣ್ಣೆ ಏನಿಟ್ಟಳು, ಅಕ್ಕ ಅಲ್ಲಿ ಮಣೆ ಹಾಕಿ ಎಂದು ಒಳಗೆ ಹೋಗಿ ಸ್ವಲ್ಪ ಅರಿಶಿನ ತಂದು ಅಲ್ಲಿಟ್ಟುಕೊಂಡು ನಿಂತಳು. ಗೌಡ ಬಂದು ಮಣೆಯ ಮೇಲೆ ಕುಳಿತ. ಗೌಡತಿ ಎಣ್ಣೆಯನ್ನು ಮುಟ್ಟಿ ಕೈ ಅರಿಶಿನ ಮಾಡಿಕೊಂಡು ಗೌಡನ ತಲೆಗೆ ಸ್ವಲ್ಪ ಎಣ್ಣೆಯನ್ನಿಟ್ಟಳು. ಮಧ್ಯೆ ಮಾತಿನಾಗೆ ಮಜ್ಜನ ಮಾಡಿಸೋದು ಅಂತೀಯಲ್ಲ, ಯಾವನೋ ಚಿನ್ನಪ್ಪ ಬೈಬಹುದಂತೆ, ಕೈ ಹಿಡಿದ ಹೆಂಡತಿ ಬೈದ್ರೆ ಕುಡ್ದಾ, ಬೇಕಾದ್ರೆ ನಾನು ತಪ್ಪು ಮಾಡ್ತೀನಿ ಎಂದಳು. ಗೌಡನು, ಬುದ್ಧಿ ಕೆಟ್ಟ ಯಾವ ಮುಟ್ಟಾಳ ಬೈದ ಅಂತ ನಾನೇನು ಮಾಡೋಕ್ಕಾಗ್ತದೆ ಎಂದ. ಏನು ಮಾಡೋಕ್ಕಾಗ್ತದೆ, ಗ್ರಹಾಚಾರ ಬಿಡಿಸ್ಬೇಕು, ಎಷ್ಟೋ ಅವನು ಪೊಗರು ಗೌಡನ್ನ ಬೈಯೋಕೆ, ಯಾಕೋ ಕತ್ತೆ ಅಂತ ಚಂಪೆಗೆ ಎರಡು ಕೊಡ್ಬೇಕಾಗಿತ್ತು ಎಂದಳು. ಗೌಡನು, ನಮ್ಮಗ ನನ್ ಕೆನ್ನೆಗೆ ಹೊಡಿತಾದಂತ ನಾನು ಬದಲಿ ಹೊಡೆದ್ರೆ ಆದೀತ, ಮಗ ಹೊಡೆದ್ರೆ ನಾನು ತಡ್ಕೋತೀನಿ, ನಾ ಹೊಡೆದ್ರೆ ಮಗ ತಡೆದಾತ ಎಂದನು. ಗೌಡತಿ, ಚಿನ್ನಪ್ಪ ನಿನಗೆ ಯಾವ ಹೆಂಡ್ರ ಎತ್ತಳು ಎಂದ. ಗೌಡನು, ರೈತ ಕೋಪ ಮಾಡಿ ಗೌಡ ಕೆಡೋಲ್ಲ, ಗೌಡ ಕೋಪ ಮಾಡಿ ರೈತ ಉಳಿದಾನೆ, ಹಬ್ಬದ ದಿನ ಬದುಕೊಳ್ಳಲಿ ಬಿಡು ಎಂದ. ಆಮೇಲೆ ಮಜ್ಜನ, ಇದಾದ್ಮೇಲೆ ಮಕ್ಕಳು ಮರಿಯೊಂದಿಗೆ ನಿಂತು ದೇವರೆದುರಿಗೆ ಧೂಪ ಹಾಕಿ ನಾಲ್ಕು ಮನೆಗೆ ಬೆಲ್ಲ ಹಂಚಿಕೆ ಮಾಡಿಸಿ ಅಯ್ಯನವರು ಕಳಿಸ್ಕೊಟ್ಟ ಬೇವಿನ ಚಿಗುರು ಬೆಲ್ಲ ತಿಂದು ಊಟ ಮಾಡಿ ಗೌಡ ಕುಳಿತ. ಒಂದು ಗಳಿಗೆ ಕೂಡಲಿಲ್ಲ, ಊರ ತಳವಾರ ಬಂದು ಓಮಾಳದಲ್ಲಿ ದನ ಮೇಯುತ್ತಿರುವಾಗ ಚಿರತೆ ಬಂದಿತೆಂದು, ದನ ಕಾಯುವ ರಂಗ ಹೋಗಿ ಅದರ ಮೇಲೆ ಬಿದ್ದು ದೊಣ್ಣೆಯಿಂದ ಹೊಡೆದನೆಂದು ಅದು ಸತ್ತಿತೆಂದು ಹೇಳಿದ. ಚಿರತೆಯ ಹೆಣವನ್ನು ಚಾವಡಿಯ ಮುಂದೆ ತಂದು ಹಾಕಿದ್ದರು. ಗೌಡನಲ್ಲಿಗೆ ಹೋದ. ಊರ ಜನವೆಲ್ಲ ಸೇರಿತ್ತು. ವರ್ಷದ ಮೊದಲ ದಿನ ಚಿರತೆ ಸತ್ತಿತ್ತೆಂದು ಜನರ ಸಂಭ್ರಮ ಹೇಳತಿರದು. ಗೌಡನ ಕಣ್ಣಿಗೆ ಬಿದ್ದಾಗಲೇ ಅದರ ಕೆಲಸ ಮುಗೀತು ಎಂದು ಮುನಿಯ ಹೇಳಿದ. ಮರಿಯಪ್ಪನ ಕಣ್ಣಿಗೆ ಬಿದ್ದದು ಲೆಕ್ಕಕ್ಕೆ ಬರಲಿಲ್ಲ. ಗೌಡ ಎದ್ದು ಹೋಗಿ ಕೊಟ್ಟಿಗೆಯಲ್ಲಿ ನಿಂತಾಗ ಚಿರತೆ ಪೌಳಿಯ ಗೋಡೆಯ ಮೇಲೆ ಕುಳಿತಿತ್ತೆಂದು, ಅದರ ಎರಡು ಕಣ್ಣು ಹುಷ್ಯರಾಗದಂತೆ ಮಿನುಗುತ್ತಿದ್ದೆಂದು ಗೌಡನು ಕಂಡು ಅದು ಹೊರಕ್ಕೆ ಧುಮುಕಿ ಓಡಿ ಹೋಯಿತೆಂದು ಊಹಾವಂತನಾದ ಪಿಳ್ಳಪ್ಪ ಆಗಲೇ ಕಥೆಯನ್ನು ಕಟ್ಟಿದ್ದ. ಹುಷ್ಯರಾಗ ಹೇಗಿದೆ ಎಂದು ಮುನಿಯ ಕೇಳಿದ. ಆ ಚಿರತೆ ಕಣ್ಣು ನೋಡು, ಅದರಂಗಿರ್ತದೆ ಎಂದು ಪಿಳ್ಳಪ್ಪ ಹೇಳಿದ. ಮುನಿಯನು, ಸತ್ತ ಚಿರತೆ ಕಣ್ಣು ಏನ್ ನೋಡೋದು ಬಿಡಪ್ಪ ಎಂದ. ಆ ವೇಳೆಗೆ ಎಲ್ಲರೂ ರಂಗನನ್ನು ಹೊಗಳಿದ್ದೇ ಹೊಗಳಿದ್ದು. ಚಾವಡಿಯ ಕೆಳಗೆ ಒಂದು ಕಲ್ಲಿನ ಮೇಲೆ ಅವನನ್ನು ಕೂರಿಸಿ ಅವನ ಎಡದ ಕಾಲಿನ ಹತ್ತಿರಕ್ಕೆ ಚಿರತೆಯ ತಲೆ ಇರುವಂತೆ ಅದರ ಮೈಯನ್ನು ಎಳೆದು ಅವನ ಜೊತೆಯವರು ಊರ ತರುಣರು ಅವನನ್ನು ದೊಡ್ಡವನನ್ನು ಮಾಡಿ ಆರಾಧಿಸುತ್ತಿದ್ದರು. ಗೌಡನು ಬಂದಾಗ ಜನ ಅವನಿಗೆ ದಾರಿ ಕೊಟ್ಟು ಚಿರತೆಯನ್ನು ಕೊಂದು ರಂಗನು ಪಡೆದಷ್ಟು ಮರ್ಯಾದೆ ಚಿರತೆಗೆ ನೋಡಿದನೆಂಬ ಕಾರಣದಿಂದ ಗೌಡನಿಗೂ ಬಂದಿತ್ತು. ಗೌಡನ ಅನುಮತಿಯನ್ನು ಪಡೆದು ರಂಗನಿಗೆ ಚಿರತೆಗೆ ಅಲಂಕಾರ ಮಾಡಿ ಊರಿನಲ್ಲಿ ಮೆರವಣಿಗೆ ಮಾಡಿದರು. ಮೆರವಣಿಗೆ ಪಕ್ಕದ ಊರುಗಳಿಗೂ ಹೋಗಿ ಬರಬೇಕೆಂದು ಆಮೇಲೆ ಸರ್ಕಾರದ ಇನಾಮು ತರುವುದಕ್ಕೆ ತಾಲೂಕು ಕಚೇರಿಗೆ ಹೋಗಬೇಕೆಂದು ಏರ್ಪಾಡಾಯಿತು. ಚಿರತೆ ಮೆರವಣಿಗೆ ಪಕ್ಕದ ಊರಿಗೆ ಹೊರಟಿತು. ಗೌಡನಿಗೆ ಸಾಕಾಗಿತ್ತು, ಅವನು ಚಿಕ್ಕಂದು ತೆಳ್ಳಗೆ ಇದ್ದನು. ಒಂದು ಕಾಲದಲ್ಲಿ ಕೋವಿಯಿಂದ ಒಂದು ಚಿರತೆಯನ್ನು ಕೊಂದು ತಾನು ಮೆರವಣಿಗೆ ಮಾಡಿಸಿಕೊಂಡಿದ್ದನು. ಆಗ ಅವನ ಮೊದಲ ಮಗ 2 ವರ್ಷದ ಮಗು, ಈಗ ಅವನಿಗೆ 16 ವರ್ಷ. ಗೌಡನಿಗೆ ಮಧ್ಯ ವಯಸ್ಸು ಸ್ವಲ್ಪ ಹೊಟ್ಟೆ ಬೆಳೆದಿತ್ತು. ಇಂಥ ಮೈಯನ್ನು 2 ಗಂಟೆಯ ಬಿಸಿಲಲ್ಲಿ ಮೆರವಣಿಗೆ ತೆಗೆದುಕೊಂಡು ಹೋಗುವುದು
ಜೀವಕ್ಕೆ ಕಷ್ಟವೆಂದು ಅವನಿಗೆ ತೋರಿತು. ಮೆರವಣಿಗೆಯಲ್ಲಿ ಅಷ್ಟು ಗುಂಪಿನಲ್ಲಿ ಕಷ್ಟಪಡದೆ ಇದ್ದದ್ದು ಎಂದರೆ ಚಿರತೆಯ ಹೆಣ ಒಂದೇ. ಈ ಭಾವ ಮನಸ್ಸಿನಲ್ಲಿ ಅಸ್ಪಷ್ಟವಾಗಿ ಮೂಡುತ್ತಿರಲು ಗೌಡ ಮನೆಗೆ ಬಂದನು. ಅವನ ತಾಯಿ ಅವನ ಮೇಲೆ ಕೋಪಿಸಿಕೊಂಡಳು. ಹಬ್ಬದ ದಿನ ಆದರೂ ಚಾವಡಿಯಲ್ಲಿ ಕೂಡೋದು, ಎಣ್ಣೆ ಹಚ್ಚಿಕೊಳ್ಳೋದು, ನಡು ಮಧ್ಯಾಹ್ನ ಚಿರತೆ ಬಂತು ಅಂತ ಈ ಬಿಸಿಲಾಗ ಊರು ಮೆರಿಬೇಕಿತ್ತೆ, ಹೈದನ್ನ ಕಳಿಸ್ತಿದ್ರೆ ಆಗ್ತಿಲ್ವೇ ಎಂದಳು. ನಿನ್ನ ಮಗ ಅವಣಕ್ತಾನೆ ಅಂತ ನೀ ಸೊರಪ್ತೀಯ, ನಾ ಹೋಗಲ್ಲ ಅಂತ ಹೈದನ್ನ ಕಳಿಸಿದ್ರೆ ನಿನ್ ಸೊಸೆ ಸುಮ್ಮನಿರ್ತಾಳೆ, ಗಾಚಾರ ಬಿಡಿಸೋಳು ಎಂದ ಗೌಡ ಸ್ವಲ್ಪ ಮಲಗಿಕೊಂಡ. ಆ ವೇಳೆಗೆ ಪುರೋಹಿತ ಶ್ಯಾಮಭಟ್ಟನು ಗೌಡನನ್ನು ನೋಡೋಕೆ ಬಂದರು. ಗೌಡನು ಭಟ್ಟರಿಗೆ ಮಣೆ ಹಾಕಿ ತಾನು ಕುಳ್ಳರಿಸಿ ಭಟ್ಟರು ಏನು ಉಗ್ರಪ್ಪ ಸಾಕಾಗಿದೆಯೇ ಅಂತ ಕೇಳಿದರು. ಗೌಡನಿಗೆ ಸಾಕಾಗಿದೆ ಅಂತ ಹೇಳುವುದಕ್ಕೆ ಇಷ್ಟವಿಲ್ಲ, ಏನು ಅಂಥದ್ದೇನಿಲ್ಲ, ಏನು ಬಂದ್ರಿ ಅಂತ ಕೇಳಿ ಸಂಜೆಗೆ ಓದೋಕೆ ಏರ್ಪಾಡಾಗಿದೆಯಲ್ಲ ಎಂದ. ಭಟ್ಟನು ಒಂದು ಕೆಲಸಕ್ಕಾಗಿ ಬಂದಿದ್ದ. ಆದರೆ ಗೌಡನ ಸ್ಥಿತಿ ನೋಡಿ ಆ ಮಾತು ಎತ್ತಲಿಲ್ಲ, ಕುಚೇಲನ ಕಥೆಯನ್ನು ಹೇಳಿದನು. ಭಟ್ಟನು ಕಥೆಯನ್ನು ಮೊದಲು ಮಾಡಿ ಒಡನೆಯೇ ಮಕ್ಕಳೆಲ್ಲ ಬಂದು ಗೌಡನ ಸುತ್ತ ಕುಳಿತರು. ಗೌಡನ ತಾಯಿ ಗೌಡತಿ ಅಲ್ಲೇ ಕುಳಿತರು. ಭಟ್ಟರು ಹೇಳಿದ ಕಥೆ ಅವರಿಗೆ ಹೊಸದಲ್ಲ, ಅಥವಾ ಹೊಸದಾಗಿದ್ದರೆ ಬಹು ಕಿರಿಯ ಮಕ್ಕಳಿಗೆ ಹಿರಿಯರು ಕೇಳಿದ್ದ ಮರೆತಿದ್ದ ಕಾರಣದಿಂದ ಈಗ ಹೊಸದಾಗಿ ಇದ್ದಿರಬಹುದು. ಏನಾದರೂ ಕತೆ ಯಾರಿಗೂ ಹಳೆಯದು ಎನಿಸಲಿಲ್ಲ. ಕೃಷ್ಣನು ಎಂದಿಗೂ ಹೊಸಬ, ಅವನ ಕತೆ ಯಾವ ಕಾಲಕ್ಕೂ ನೂತನ. ಶ್ಯಾಮಭಟ್ಟರು ಕುಚೇಲನ ಕಥೆಯನ್ನು ಸಾವಧಾನವಾಗಿ ಹೇಳುತ್ತಿರಲು ಮಾದಾವರದಿಂದ ದೇವಾಲಯದ ಅರ್ಚಕನು ಬಂದನು. ಅಂದಿನ ಸಂಜೆಗೆ ಮದರಂಗಿಯ ದೇವಸ್ಥಾನದಲ್ಲಿ ದೇವಾಲಯದಲ್ಲಿ ಪೂಜೆ ನಡೆಯಬೇಕು, ಅದು ವಾಡಿಕೆಯಂತೆ ಗೌಡನಿಂದ ನಡೆಯತಕ್ಕದ್ದು. ಶ್ಯಾಮಭಟ್ಟನು ಕಥೆಯನ್ನು ಮುಗಿಸಿದ. ಸಂಜೆಗೆ ಪಂಚಾಂಗ ಶ್ರವಣ ಸ್ವಲ್ಪ ಮುಂದಾಗಿಯೇ ಆರಂಭಿಸಿದರೆ ಒಳ್ಳೆಯದು ಎಂದು ಹೇಳಿ ಮನೆಗೆ ಹೊರಟನು. ಇದಾದ ಮೇಲೆ ಅರ್ಚಕನಿಗೆ ಪೂಜೆಯ ಸಾಮಗ್ರಿಗಳನ್ನು ಕೊಡುವ ಕೆಲಸ ಗೌಡತಿಯದು ಸ್ವಲ್ಪ ಹಿಡಿತದ ಕೈ. ಆದ್ದರಿಂದ ಅರ್ಚಕನು ಅದನ್ನೆಲ್ಲ ಗೌಡನ ಎದುರಿಗೆ ವಸೂಲು ಮಾಡಿಕೊಂಡ. ಇದೆಲ್ಲ ಆಗುವ ಹೊತ್ತಿಗೆ ಹೊತ್ತುಳಿಯುತ್ತಾ ಬಂತು. ಗೌಡನ ತಾಯಿ ಅವನಿಗೆ ಹಬ್ಬದ ದಿನ ಸಂಜೆಯಲ್ಲಿ ಮಲಗಬಾರದು ಎಂದಳು. ಗೌಡನಿಗೆ ಸ್ವಲ್ಪ ವಿಶ್ರಾಂತಿ ಬೇಕು, ಆದರೆ ದಾರಿ ಇಲ್ಲ. ಎದ್ದು ಅವನು ಚಾವಡಿಗೆ ಹೊರಟನು. ಚಾವಡಿಯ ಕಡೆ ಹೊರಟ. ಚಿರತೆಯ ಜೊತೆಗೆ ಮೆರವಣಿಗೆ ಹೋಗದೇ ಇದ್ದ ಹಿರಿಯರಾದ ಊರ ಜನ ಕೆಲವರು ಬಂದು ಚಾವಡಿಯಲ್ಲಿ ಅವನ ಜೊತೆ ಕುಳಿತರು. ಆ ಮಾತು ಈ ಮಾತು ಆಡುತ್ತಾ ಸಂಜೆಯಾಯಿತು. ಊರಿಗೆ ದನಗಳು ಬಂದವು. ದನ ಕಾಯುವವರ ಹುಡುಗರ ಆನಂದದ ಕೂಗಾಟ ದೂರದಿಂದ ಕೇಳಿ ಬಂತು. ದೇವರ ಕೃಪೆಯಿಂದ ಊರ ಉಗಾದಿ ದಿವಸ ಚಿರತೆಗೆ ತುತ್ತಾಗಲಿಲ್ಲ. ದೇವರ ಕೃಪೆಯಿಂದ ಊರ ದನ ಉಗಾದಿಯ ದಿವಸ ಚಿರತೆಗೆ ತುತ್ತಾಗಲಿಲ್ಲ, ನಮ್ಮ ಗೌಡನ ಪುಣ್ಯ ಎಂದು ಹಿರಿಯರೆಲ್ಲ ಹೇಳಿದರು. ಇದು ಪ್ರೀತಿಯ ಮಾತೆಂದು ಗೌಡನು ಬರ್ನನು. ಆದರೆ ಅವನಿಗೆ ಇದನ್ನು ಕೇಳಿ ಸಂತೋಷ. ಅವನು ಜೊತೆಗೆ ಕೆಲವರು ಕೆರೆಯ ಕಡೆಗೆ ಹೋಗಿ ಕೈಕಾಲು ತೊಳೆದುಕೊಂಡು ದೇವಾಲಯದ ಬಳಿಗೆ ಬಂದರು. ಪೂಜೆ ಸ್ವಲ್ಪ ಹೊತ್ತೇ ಆಯಿತು. ಊರ ಯುವಕರೆಲ್ಲ ಚಿರತೆಯ ಹಿಂದೆ ಹೋಗಿದ್ದರಿಂದ ಅವರು ಬರಲೆಂದು ಕಾಯುವುದರಲ್ಲೇ ಕಾಲಂ ಕಳೆಯಿತು. ಗೌಡನ ಮನೆಯ ಉತ್ಸವವಾದ್ದರಿಂದ ಯಾರನ್ನೂ ಬಿಟ್ಟು ಅದನ್ನು ಮುಗಿಸುವಂತಿಲ್ಲ. ಹಾಗೆ ಯಾರನ್ನಾದರೂ ಬಿಟ್ಟರೆ ನಮ್ಮ ಗೌಡ ನಡೆಸುವ ಉತ್ಸವಕ್ಕೆ ಬರೋದು ಬೇಡ ಅನ್ನೋ ಪರದೇಶಿಯೇ ನಾನು ಎಂದು ರಾದ್ಧಾಂತವಾಗುವುದು. ಒಂದಲ್ಲ ಒಂದು ಕಾರಣದಿಂದ ಪೂಜೆ ಮಂಗಳಾರತಿ ಮುಗಿದು ಚರುಪ್ಪು ಹಂಚಿ ಎಲ್ಲಾ ಮನೆಗಳಿಗೆ ಹೊರಡುವ ವೇಳೆಗೆ ಹೊತ್ತೇ ಆಯಿತು. ಎಲ್ಲರೂ ಬೇಗನೆ ಊಟ ಮುಗಿಸಿಕೊಂಡು ಪಂಚಾಂಗ ಶ್ರವಣಕ್ಕೆ ಚಾವಡಿಗೆ ಬರಬೇಕೆಂದು ಮನೆಗಳಿಗೆ ಹೊರಟರು. ಪಂಚಾಂಗ ಶ್ರವಣ ಅದಷ್ಟು ಹೊತ್ತು. ಸಂಕ್ರಾಂತಿ ಪುರುಷನ ವರ್ಣನೆ, ಮಳೆ ಬೆಳೆ ಹೇಗೆ ಎಂಬ ವಿಚಾರ, ಒಬ್ಬೊಬ್ಬ ರೈತನು ತನ್ನ ಕಂದಾಯವನ್ನು ಕೇಳುವುದು, ಇಷ್ಟು ಆಗುವ ಹೊತ್ತಿಗೆ ಮಕ್ಕಳೆಲ್ಲ ಚಾವಡಿಯಲ್ಲಿ ಇದ್ದಲ್ಲಿಯೇ ಮಲಗಿ ನಿದ್ರಿಸುತ್ತಿದ್ದರು. ವಯಸ್ಸಾದವರು ಆಕಳಿಸುತ್ತಿದ್ದರು. ಗೌಡನು ಇನ್ನು ಹೋಗಿ ಮಲಗಬೇಕು ಎಂದು ಎಲ್ಲರೊಡನೆ ಎದ್ದು ಹೊರಟನು. ಪುರೋಹಿತನು ತನಗೆ ಬಂದಿದ್ದ ದವಸ ಧಾನ್ಯವನ್ನು ತೆಗೆದುಕೊಂಡು ಮನೆಗೆ ಹೋಗಿ ಎಂದು ಮಕ್ಕಳಿಗೆ ಹೇಳಿ ಗೌಡನ ಹಿಂದೆ ಬಂದನು. ಏನು ಭಟ್ರೆ, ಏನಾದರೂ ಹೇಳುವುದಿತ್ತೇ ಎಂದನು. ಭಟ್ಟನ ಹೌದು ಉಗ್ರಪ್ಪ, ಮಧ್ಯಾಹ್ನ ಹೇಳೋಣ ಅಂತ ಬಂದೆ, ನಿನಗೆ ಸಾಕಾಗಿತ್ತು. ನಾಳೆ ನೋಡಿದ್ದು ಹೇಳೋಣ ಅಂದ್ರೆ ನಮ್ಮ ಮನೆಯವಳು ಹೇಳ್ತಾಳೆ, ಹಬ್ಬ ದಿವಸವೇ ಕೇಳಿ ಬೆಲ್ಲ ದಾನ ಮಾಡಿದ ದಿನವೇ ಬ್ರಾಹ್ಮಣ್ಯ ದಾನ ಮಾಡಲಿ ಅಂತ. ಅದು ಸರಿ ಅಂತ ಈ ಹೊತ್ತೇ ಕೇಳೋದಕ್ಕೆ ಬಂದಿದ್ದೇನೆ ಎಂದ. ಆಗಲೇ ಹೇಳಿ, ಇದಕ್ಕೇನು, ಎಷ್ಟು ವರ್ಷ ಮಕ್ಕಳಿಗೆ ಎಂದನು. ಆಯ್ತಪ್ಪ, 10 ವರ್ಷ. ಹೋದ ವರ್ಷವೇ ಮೂರೆಳೆ ಹಾಕ್ಬೇಕಾಗಿತ್ತು, ಬೆಳೆ ಚೆನ್ನಾಗಿರ್ಲಿಲ್ಲ, ನೀನ್ ಯಾಕೆ ಕೇಳೋದು ಅಂತ ಸುಮ್ಮನೆ ಅದೇ. ಈ ವರ್ಷ ಮಾಡದೆ ಇದ್ರೆ ತುಂಬಾ ತಪ್ಪಾಗುತ್ತೆ, ಹುಡುಗ ಬೆಳೆದು ಬಿಟ್ಟ, ಬ್ರಹ್ಮ ಉಪದೇಶ ಇಲ್ಲದೆ ಕೆಟ್ಟ ಅನ್ನುವಂತ ಭಯ. ಏನು ವೇದ ಹೇಳದೆ ಇದ್ದರೂ, ಬ್ರಾಹ್ಮಣ ಆದ್ಮೇಲೆ ಒಂದು ಗಾಯತ್ರಿನಾದ್ರೂ ದಿನ ಹೇಳದೆ ಇದ್ರೆ ಏನು ಸಾರ್ಥಕ ಎಂದ. ಅದುಂಟು ಬಟ್ರೆ, ಹುಡುಗ ಕೆಡೋದು ಹಂಗಿರ್ಲಿ, ಬ್ರಾಹ್ಮಣರ ಹೈದಾದಾರ ಇಲ್ಲದೆ ಇರೋದು ಊರಿಗೆ ಒಳ್ಳೇದಲ್ಲ, ಮಾಡಿಬಿಡಿ, 4 ಜನ ಸೇರಿ ಹೇಗಾದ್ರೂ ನಡೆಸ್ತಾರೆ ಎಂದ. ಈ ಮಾತೆಲ್ಲ ಆಡುತ್ತಾ ಇವರ ಮನೆಗೆ ಬಂದು ಬಟ್ಟನು ಹೊತ್ತಾಯ್ತು ಬರ್ತೇನೆ ಎಂದು ತನ್ನ ಮನೆಗೆ ಹೊರಟ. ಗೌಡ ತೊಟ್ಟಿಯ ಪಕ್ಕದ ಅಂಗಳದಲ್ಲಿ ಮಲಗಿದ. ಹೆಂಡತಿ ಹಳೆಯ ಮಕ್ಕಳೊಂದಿಗೆ ಅಂಗಳದ ಒಂದು ಕಡೆ ಮಲಗಿದಳು. ಗೌಡನ ತಾಯಿ ಆ ಮೊದಲೇ ಪಡಸಾಲೆಯಲ್ಲಿ ಹಾಸಿಗೆ ಹಾಕಿದ್ದಳು. ಮಗ ಬಂದು ಅಂಗಳದಲ್ಲಿ ಮಲಗಿದೊಡನೆ ಬಂದು ಹತ್ತಿರ ಕುಳಿತಳು. ಏನಪ್ಪ, ವರ್ಷ ಬಂತು, ಈ ಅಮಾವಾಸ್ಯೆ ಮುಗಿಲಿ ಅಂತ ಕೇಳೋಣ ಅಂತ ಇದ್ದೆ, ನಾ ಕಣ್ ಮುಚ್ಚೋ ಮುಂಚೆ ನನ್ನ ಆಸೆ ನೀನು ಮಾಡ್ಕೊಡ್ಬೇಕು ಎಂದಳು. ಆಗಲಿ, ನಾಳೆ ಮಾತಾಡೋಣವಂತೆ ಅಮ್ಮ ಎಂದ. ನಾಳೆ ಯಾರೋ ನಾ ಯಾರು, ಹಬ್ಬದ ದಿನ ಇವತ್ತೇ ಆಗ್ಲಿ ಎನ್ನು. ಐದಾಗ ಎದುವಿದಾನೆ, ಹುಡುಗಿ ಚೆನ್ನಾಗಿದೆ, ಕುದುರೆ ಮರಿ ಹಂಗೆ ನಡೀತದೆ. ನಿನ್ನ ಹೆಂಡತಿ ಅವಳ ಅಣ್ಣನ ಮಗಳನ್ನ ತರಬೇಕು ಅಂತಾಳೆ, ಅದೋ ಕಡ್ಡಿ ಇದ್ದಂಗಿದೆ, ಈಗೇನಾದ್ರೂ ನನ್ನ ಮಾತು ಅಂತ. ನೀ ನಡೆಸಿದ್ರೆ ನಡೀತು, ತಪ್ಪಿದ್ರೆ ನಾ ಹೋದ್ಮೇಲೆ ಇದಾಗಲ್ಲ ಹೋಗಲ್ಲ ಎಂದಳು. ಗೌಡನ ಹೆಂಡತಿ ಅಂಗಳದ ಕೊನೆಯಲ್ಲಿ ಮಲಗಿದ್ದವಳು. ಹಬ್ಬದ ದಿನ ಹೋಗ್ಬರೋ ಮಾತು ಅಂತ ಆಡ್ತಾ ಯಾಕೆ ಆ ಮಂಗಳ ನುಡಿತಿ, ನಿನ್ ಮಗ ಎಂದಿದ್ರು ನಿನ್ ಮಾತು ನಡೆಸಿದ,
ನಡೆಸಿದಾನ ಹೊರತು ನನ್ನ ಮಾತು ನಡೆಸಿದ್ದು ಎಂದು. ಅಮ್ಮ, ಮಗ, ಮಗ, ಅಮ್ಮ, ನನ್ನ ಅಣ್ಣನ ಮಗಳು ಕಡ್ಡಿ ಆಗ್ಲಿ, ನಿನ್ನ ಮೊಮ್ಮಗಳು ಚೆಲುವಿ ಇರಲಿ, ನನ್ನ ಮಗನಿಗೆ ಒಳ್ಳೆ ಹೆಣ್ಣು ಬರಲಿ ಅಂತ ನನಗಿಲ್ಲೇನು. ನಿನ್ನ ಚೆಲುವು ಬೊಂಬಿನ ತಂದು ಮಾಡು, ಯಾರು ಬೇಡ ಅಂದ್ರು. ಅಣ್ಣ ಕೇಳಿದಾಗ ನಿನ್ನ ಹಠಕ್ಕೆ ಹಂಗಾಯ್ತು ಅಂದ್ರಾಯ್ತು, ಕಟ್ಟಿಕೋ ಕೀರ್ತಿನ ಎಂದಳು. ಮುದುಕಿ, ಏನಪ್ಪ ನಿನ್ನ ಹೆಂಡ್ರು ಒಪ್ಪಿದಳು, ನೀವು ಅಂತೀಯೋ ಎಂದಳು. ಆಗಲೇಳಮ್ಮ, ನಿನ್ನ ಸೊಸಿ ನನಗೇನು ದೂರಾನ, ನಿನ್ನ ಅಣ್ಣನ ಮಗಳು ಅಂತ ನೀನು ಅವಳನ್ನ ತಂದ್ಕೊಂಡು, ನನ್ನ ಅಣ್ಣನ ಮಗಳು ತಂದ್ಕೋಬೇಕು ಅಂತ ಅವಳು ಅಂದಳು, ನೀ ಬೇಡ ಅಂದ್ರೆ ಅವಳು ಬೇಕು ಅಂದಾಳ ಎಂದು. ಗೌಡನ ತಾಯಿ, ನನಗೆ ಇವತ್ತು ಚೆನ್ನಾಗಿ ನಿದ್ದೆ ಬರ್ತದೆ ಎಂದು ಹೇಳುತ್ತಾ ಪಡಸಾಲಿಗೆ ಹೋಗಿ ಮಲಗಿದಳು. ಅತ್ತೆ ಅತ್ತೆ ಹೋಗುತ್ತಲೇ ಗೌಡತಿ ಗಂಡನ ಬಳಿ ಬಂದು ಕುಳಿತಳು. ತನ್ನ ಮಡಿಲಲ್ಲಿ ಇಟ್ಟುಕೊಂಡಿದ್ದ ಎಲೆ ಅಡಕೆನ ಗೌಡನಿಗೆ ಕೊಟ್ಟಳು. ಗೌಡನದನ್ನು ಮೆಲ್ಲುತ್ತಾ, ಬೇಕಾದ ಹುಡುಗಿನ ತಗೊಳ್ಳೋದು ತಗೊಳ್ತಾ ಅಣ್ಣನ ದೂರಿಗೆ ನಮ್ಮಮ್ಮನ ಒಡ್ಡಿದಿ, ನೀ ಒಳ್ಳೆ ಚದುರಿ ಎಂದನು. ಗೌಡತಿ, ನಾ ಬೇಡ ಅಂದ್ರೆ ನೀ ತಂಗಿ ಮಗಳನ್ನ ಬಿಟ್ಟಿಯಾ, ಎಲ್ಲ ದೂರು ಅಮ್ಮಂಗೆ, ಬೇಡ ಅಂದ್ರೆ ನೀ ಅರ್ಧ ತಗು ಎಂದಳು. ಗೌಡನು, ನನ್ನ ಪಾಲು ನಿನಗೇ ಇರಲೋ ಎಂದು ಆಟಕ್ಕೆಂದು ಅವಳ ಕೆನ್ನೆಯನ್ನು ತಟ್ಟಿದನು. ತಂಬೂಲದಿಂದ ಉಬ್ಬಿದ್ದ ಆ ಕೆನ್ನೆಯ ಮೇಲೆ ಆ ಏಟು ಬಹುಮುದ್ದಾಗಿ ಬಿದ್ದಿತು. ಇವರು ಹೀಗಿರಲಾಗಿ ಉಗಾದಿಯ ರಾತ್ರಿ ತಂಪಾಗಿ ಬೆಳೆಯಿತು. ಉಗ್ರಪ್ಪನ ಉಗಾದಿ ಕಥೆಯನ್ನು ಕೇಳಿದವರಿಗೆ ಧನ್ಯವಾದಗಳು. ಮುಂದಿನ ಕಥೆಯನ್ನು ಮುಂದಿನ ಬಾರಿ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ.